कर्नाटक जानपद हाड़ मदद सदर्भली हम तु मदी गंडन मन के कल्कोड़क शुभ सदर्भली गंडन मन यीति विचार बुद्धिमात के बुद्धिमात हेतक सारांश जानपद हाड़ गुरुगळ अपणेयन्न पड़ेदु नानु हेळोके इच्छे पड़ते नन्न करुळिन कुडि नीनु इंगे अळुकुत्त कुंत्याक निन्न कैय हिडिदवन मनेयन्नु सेरलाक ನನ್ನ ಕರುಳಿನ ಕೂಡಿ ನೀನು ಇಂಗೆ ಅಳುಕುತ ಕುಂತ್ಯಾಕ ಮಡಿಯಾಗ ಹುಟ್ಟಿದ ಬಳ್ಳಿ ಮಡಿಯಾಗ ಉಳಿಯುವುದೇನು ಮಡಿಯಾಗ ಹುಟ್ಟಿದ ಬಳ್ಳಿ ಮಡಿಯಾಗ ಉಳಿಯುವುದೇನು ಕುಡಿಬಿಟ್ಟು ಹೊರಗೆ ಬಂದು ಊ ಅಣ್ಣು ಕೊಡದೇನ ಇಡಿ ಮನದಾಗ ನನ್ನವ್ವ नगु नगु तानी होगेवा इडी मनदाग नन्नवा नगु नगु तानी होगेवा ना एट्टु दिन साकेवा कडितन कानी गंडवा नन्न करुलिन कुडी नीनु इंगे अळुकुत कुंत्याका निन्न कैय हिडिदवना ಮನೆಯನ್ನು ಸೇರಲಾಕ ನನ್ನ ಕರುಳಿನ ಕುಡಿ ನೀನು ಇಂಗೆ ಅಳುಕುತ ಕುಂತ್ಯಾಕ ಎನ್ನು ಸಣ್ಣಾಕೆ ಇರುವಾಗ ತಂದೆ ತಾಯ ಮಡಿಲಾಗ ಎನ್ನು ಸಣ್ಣಾಕೆ ಇರುವಾಗ ತಂದೆ ತಾಯ ಮಡಿಲಾಗ ನಿನ್ನ ಯೌವನೆಂಬ ಕಾಲ ಅದು ಗಂಡನ ಪಾಲಾಗ ಮುಂದ ಮುಪ್ಪಿನ ಬಾಳಿಗೆ ನಿಂತ ಮಕ್ಕಳ ನೆಲ್ಲಿಗೆ ಮುಂದ ಮುಪ್ಪಿನ ಬಾಳಿಗೆ ನಿಂತ ಮಕ್ಕಳ ನೆಲ್ಲಿಗೆ ಈ ಪರತಂತ್ರ ಜನಮವ ಶಿವ ಕೊಟ್ಟನ ಎಣ್ಣಿಗೆ ನನ್ನ ಕರುಳಿನ ಕೂಡಿ ನೀನು ಹಿಂಗೆ ಅಳುಕುತ ಕುಂತ್ಯಾಕ ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕ ನನ್ನ ಕರುಳಿನ ಕೂಡಿ ನೀನು ಹಿಂಗೆ ಅಳುಕುತ ಕುಂತ್ಯಾಕ ನಿನ್ನ ಗಂಡಾಗ ಇರ್ತಾರ ಚಂದ ಸಿರಿವಂತ ಸ್ನೇಹಿತಾರ ನಿನ್ನ ಗಂಡಾಗ ಇರ್ತಾರ ಚಂದ ಸಿರಿವಂತ ಗೆಳೆಯಾರ ನಿನ್ನ ಚಲುವ ರೂಪ ನೋಡಿ ಬೋಯಿಸಿ ಬಿಟ್ಟಾರ ಗಟ್ಟಿ ಇರಲವ್ವ ನಿನ್ನ ಶೀಲ ನಿನ್ನ ಗಂಡ ಗೊಬ್ಬಗ ಮೀಸಾಲ ಗಟ್ಟಿ ಇರಲವ್ವ ನಿನ್ನ ಶೀಲ ನಿನ್ನ ಗಂಡ ಗೊಬ್ಬಗ ಮೀಸಾಲ ಇತ್ತ ಬರವ್ವ ನನ್ನ ಮಗಳ ಹೆಚ್ಚು ಹೇಳಾಕ ಏನಿಲ್ಲ ನನ್ನ ಕರುಳಿನ ಕುಡಿ ನೀನು ನಿಂಗೆ ಅಳುಕುತ ಕುಂತ್ಯಾಕ ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕ ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಳುಕುತ ಕುಂತ್ಯಾಕ ಹೋಗಿ ಬಾ ಪ್ರತಿ ಹುಣ್ಣಿಮೆಯಲ್ಲಿ ಈಗಾಗಲೇ ಅಲ್ಲಿ ಸರ್ವ ಧರ್ಮದ ಸಂಕೇತವಾಗಿ ಸರ್ವ ಜನಾಂಗದ ಚಾಂತ್ಯ ತೋಟವಾಗಿ ಅಲ್ಲಿರ್ತಕ್ಕಂಥ ಭಗವದ್ಗೀತೆ ಇರ್ಬೋದು ಕುರಾನ್ ಇರ್ಬೋದು ಬೈಬಲ್ ಇರ್ಬೋದು ಎಲ್ಲವನ್ನು ಪೂಜೆ ಮಾಡಿ ಅಲ್ಲಿ ಇಟ್ಟಿರ್ತಕ್ಕಂಥ ಒಂದು ಮಠ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವೇನು ಕರಿತೀವಿ ಆ ಎಲ್ಲ ವರ್ಗದ ಜನರಿಗೆ ನಾಡು ನುಡಿಯ ಬಗ್ಗೆ ಮತ್ತು ಅತಿ ಹೆಚ್ಚು ನೀರಾವರಿಯ ಬಗ್ಗೆ ಶೈಕ್ಷಣಿಕವಾಗಿ ಶಿಕ್ಷಣದ ಬಗ್ಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡೋದ್ರ ಜೊತೆಗೆ ಇಂಥ ಒಂದು ಹುಣ್ಣಿಮೆಯ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಶ್ರೀಮಠದಿಂದ ಪ್ರಸ್ತಾಪ ಆಗಿ
ನಾಡಿನ ಅನೇಕ ಗಣ್ಯರನ್ನ ಕರೆಸಿ ಇಲ್ಲಿ ಮಾತನಾಡುವ ಮುಖಾಂತರ ಅವರ ಅಭಿಪ್ರಾಯಗಳನ್ನು ಪಡೆಕೊಳ್ಳುವ ಜೊತೆಗೆ ರೈತರ ಎಲ್ಲ ವಿಚಾರಗಳಲ್ಲಿ ಸರ್ಕಾರದ ಕಂತಿರಸ್ತಕ್ಕಂತ ಕೆಲಸವನ್ನ ಇಂತ ತಾಳಬಾಳ ಉಳಿಯುವ ಮುಖಾಂತರ ಪ್ರತಿ ವರ್ಷವೂ ಮಾಡ್ಕೊಂಡು ಬಂದು ಕಂತಿರಸೋದ್ರ ಜೊತೆಗೆ ಈ ರೈತರ ಎಲ್ಲ ಕೆಲಸಗಳನ್ನ ಮತ್ತು ನಾಡು ನುಡಿಯ ಬಗ್ಗೆ ಆಗಬೇಕಾದಂತ ಕೆಲಸಗಳನ್ನ ಸರ್ಕಾರದಿಂದ ಮಾಡಿಸತಕ್ಕಂತ ಕೆಲಸ ಯಾವಾಗಲೂ ಮಟ್ಟಕ್ಕೆ ಇದೆ ಶಕ್ತಿ ಇದೆ ಅಂತ ಹೇಳಿದ್ರೆ ಅದು ಶ್ರೀ ಮಟ್ಟಕ್ಕೆ ಎಲ್ಲ ವಿಚಾರವನ್ನ ನಾನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಕ್ಕೆ ಇಷ್ಟ ಪಡ್ತೀನಿ ಇವತ್ತು ತವೆಲ್ಲ ನೋಡಿದಿರಿ ಶ್ರೀ ಮಠದಲ್ಲಿ ಅತಿ ಹೆಚ್ಚು ರೈತರ ಬಗ್ಗೆ ಕಾಳಜಿ ಇಟ್ಟು ಕೆಲಸ ಮಾಡತಕ್ಕಂತ ವಿಚಾರಬಹುದು ಅದು ಚಿತ್ರದುರ್ಗ ಭಾಗ ಇರಬಹುದು ದಾವಣಗೆರೆ ಜಿಲ್ಲೆ ಇರಬಹುದು ನಾಡಿನ ಎಲ್ಲ ಭಾಗಗಳಲ್ಲಿ ಕೆರೆ ತುಂಬಿಸತಕ್ಕಂತ ಕೆಲಸವನ್ನ ಅತ್ಯಂತ सरकार मटदली प्रभाव मीरी नीरावरी इलाखेल एला अधिकारी कर्सक प्रतिनिध्य अदी मठली बंगलूरबू मठलबू आया ग्राम ती परम पूज्य अनेक मीटिंग मुखातर सरकार कणी नीरावरी हेच्चू आद्यतमी अद्वान कार्यगत में यहाँ मठ इत अब श्री मठ अ विचार तमें गए अदे रीति नानु प्रस्ताप इतक रैतर समस्या बे अब रणगट इबूद नम ಕರಗಡ ನೀರಾವರಿ ಈ ಭಾಗದಲ್ಲಿ ಇರತಕ್ಕಂತದ್ದು ಇರಬಹುದು ಯಾರು ಯಾರು ಬೇಕಾದರೂ ಅದರ ಇದನ್ನ ಪ್ರಯೋಜನವನ್ನ ಪಡೆಕೊಳ್ಳಿ ರಾಜಕೀಯವಾಗಿ ಅದರ ಲಾಭ ಯಾರು ಬೇಕಾದರೂ ಪಡೆಕೊಳ್ಳಿ ನಮಗೆ ಬೇಕಾಗಿರತಕ್ಕಂತದ್ದು ಈ ನಾಡಿನ ಎಲ್ಲ ರೈತರ ಜಮೀನಿಗೆ ನೀರು ಒದಗಿಸತಕ್ಕಂತ ಕೆಲಸ ಆ ಕೆಲಸ ಆಗಬಿಟ್ಟೆ ಸಾಕು ನಮಗೆ ಬೇರೆ ಏನಿಲ್ಲ ಇಲ್ಲಿ ಬಂತಕ್ಕಂತ ವೇದಿಕೆ ಮುಖಾಂತರ ನಾನು ಮಾತಾಡೋದು ನಮ್ಮ ಗವರ್ನಮೆಂಟ್ ಇದ್ದಂತ ಸಂದರ್ಭದಲ್ಲಿ ಈ ಕೆಲಸ ಮಾಡಿದೀವಿ ಈಗ ಇರತಕ್ಕಂತ ಗವರ್ನಮೆಂಟ್ ಅಲ್ಲಿ ಆ ಕೆಲಸ ಮಾಡಿದೀವಿ ಆ ಪ್ರಶ್ನೆ ಇಲ್ಲ ಇಲ್ಲಿ ರೈತರಿಗೆ ಆಗಬೇಕಾದಂತ ಕೆಲಸ ಯಾರಾದರೂ ಆಗಲಿ ಮಾಡ್ಕೊಟ್ಬಿಟ್ಟು ಸಾಕು ಅನ್ನೋ ವಿಚಾರದಲ್ಲಿ ನಾನೊಬ್ಬ ರೈತನಾಗಿ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ ಈ ಮಠ ಕಟ್ಟಿರತಕ್ಕಂತದ್ದು ನಮ್ಮ ಹಿರಿಯ ಸ್ವಾಮೀಜಿಗಳ ಭಿಕ್ಷೆ ಬೇಡಿ ಹಳ್ಳಿ ಹಳ್ಳಿಗೆ ತಿರುಗಿ ಹಳ್ಳಿನಲ್ಲಿ ಭಿಕ್ಷೆ ಬೇಡಿ ಕಟ್ಟಿರತಕ್ಕಂತ ಮಠ ಇವತ್ತು ಲಕ್ಷಾಂತರ ಭಕ್ತರನ್ನ ಒಳಗೊಂಡಿರತಕ್ಕಂತ ಮಠ ಇಷ್ಟೊಂದು ಅಗಾಧವಾಗಿ ಬೆಳೆದಿದೆ ಹಾಗಾಗಿ ಅದಕ್ಕೆ ಬಹಳ ಬೆಲೆ ಇದೆ ಹಾಗಾಗಿ ಇದು शिक्षण के अंदिने काल सुमारु 70 वर्ष 80 वर्ष हिंदे शिक्षण के आद्यते कोट्टु शिक्षण क्षेत्र क्रांतियन्नु माडिरतक्कंत यावदादरू मठ इदे अंद्रे ग्रामीण मठद मक्कळु इवत्तु शिक्षण कलियबेकु अंत माडिद्रे अदु इदु श्री मठ अन्नक्के ननगे बहळ अत्यंत हेम्मेयिंद ई संदर्भदल्लि हेळ्तीनि इवत्तु नावु कुर्चिगे याव रीति ओडाडता इद्दीरि निमगेल्ल गोत्तिदे नीवेल्ल हेळ्तीरि ರಾಜಕಾರಣಿಗಳು ಏನು ಮಾತಾಡಿದ್ರು ಇವರು ಬಗಳೆ ಮಾತಾಡ್ತಾರೆ ನಾನು ಪ್ರಾಮಾಣಿಕ ಅಂತ ಹೇಳಿದ್ರೆ ನಾನು ಇಲ್ಲಿನ ವೇದಿಕೆ ಮುಖಾಂತರ ಮಾತಾಡಬಹುದು ಪ್ರಾಮಾಣಿಕ ಅಂತ ಆ ಪ್ರಾಮಾಣಿಕತೆ ನೀನು ಕುಡೆ ನೀನು 100ಕ್ಕೆ 100 ನೀವು ನಂಬುತ್ತೀರಾ 100ಕ್ಕೆ 100 ಯಾವ ಕಾರಣಕ್ಕೂ ನಂಬೋದಿಲ್ಲ ರಾಜಕಾರಣ ಮಾಡತಕ್ಕಂತವರು ಯಾರಾರು ಪ್ರಾಮಾಣಿಕ ರಾಜಕಾರಣಿ ಅಂತ ಹೇಳಿದ್ರೆ ನನಗೇನೋ ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ನಾನು ಹೇಳೋದು ವಿಚಾರ ಪ್ರಾಮಾಣಿಕರು ಯಾರು ರಾಜಕಾರಣದಲ್ಲಿ ಇಲ್ಲ ಅನ್ನೋ ವಿಚಾರ ಅಲ್ಲ ಈ ಸಂದರ್ಭದಲ್ಲಿ ಗುಡುಗಳು ಇದ್ರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾಕೆಂದ್ರೆ ನನ್ನ ಹುಟ್ಟುವಳಿಕೆ ನಿಮಗೆ ಗೊತ್ತಿದೆ ನನ್ನ ಸಂಪೂರ್ಣ ನನ್ನ ಅಪ್ಪ ಯಾರು ನಾನು ಯಾರು ಅಂತ ನಿಮಗೆ ಗೊತ್ತಿದೆ ಈ ಜನಗಳ ಮುಂದೆ ಬಂದು ನಾನು ಪ್ರಾಮಾಣಿಕ ಅಂತ ಹೇಳಿದ್ರೆ ಸರಿಯಾಗ್ತದಾ ಹಾಗಾಗಿ ನಾನು ಪ್ರಾಮಾಣಿಕ ಅಂತ ಹೇಳೋದಕ್ಕೆ ನಾನು ಇಚ್ಛೆಪಡೋದಿಲ್ಲ ನಾನು ಹೇಳೋದು ಇಲ್ಲ ನಾನು ಹಾಗಾಗಿ ಅದು ಗುರುಗಳಿಗೆ ಬಿಡ್ತೀನಿ ದಯಮಾಡಿ ಕ್ಷಮಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ರಾಮರಾಜ್ಯ ಆಗಬೇಕು ಅಂತ ಹೇಳ್ತೀರಿ ರಾಮರಾಜ್ಯ ಆಗಬೇಕು ಅಂತ ಸಂದರ್ಭದಲ್ಲಿ ಒಂದು ಕಡೆಯದಾಗಿ ನಮಗೆ ಗುಣಮಟ್ಟದ ಶಿಕ್ಷಣವನ್ನ ಆ ಕಾಲದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಲೈಟ್ ಬರ್ತಾ ಇದೆ ಹಾಗಾಗಿ ಲೈಟ್ ಗೆ ವಿರೋಧವಾಗಿ ನಾನು ಮಾತಾಡಕ ಹೋಗಲ್ಲ ರಾಮ ತನ್ನ ಆಡಳಿತದಲ್ಲಿ ಒಳ್ಳೆಯ ರಾಜ್ಯದ ಆಡಳಿತವನ್ನು ಕೊಡಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಅಗಸ ತನ್ನ ಹೆಂಡತಿಯನ್ನು ಮನೆಯಿಂದ ಆಚೆ ಸರ್ತಕ್ಕಂತ ಸಂದರ್ಭದಲ್ಲಿ ಆ ಸುದ್ದಿ ರಾಮನಿಗೆ ಮುಟ್ಟಂತ ಸಂದರ್ಭದಲ್ಲಿ ಶ್ರೀರಾಮನ ರಾಜ್ಯಭಾರದಲ್ಲಿ ಇಂತ ಒಂದು ನನ್ನ ಬಗ್ಗೆ ಒಬ್ಬ ಪ್ರಜೆ ಈ ರೀತಿ ತಿಳ್ಕೊಂಡಿದ್ದಲ್ಲ ಅಂತ ಹೇಳಿ ರಾಮ ವ್ಯಥೆಪಟ್ಟು ಸೀತೆಯನ್ನು ಕಾಡಿ ಕಳಿಸತಕ್ಕಂತ ಪ್ರಸಂಗ ನಿಮಗೆಲ್ಲ ಗೊತ್ತಿದೆ ಆ ಸಂದರ್ಭದಲ್ಲಿ ಸೀತೆಯನ್ನ ಕಾಡಿ ಕಳಿಸಿ ನಾನು ಪವಿತ್ರ ಅಂತ ಹೇಳಿ ಹೇಳ್ಕೋಬೇಕು ಅಂತ ಹೇಳಿ ರಾಮ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ಒಂದು ಶ್ಲೋಕ ಹೇಳಿ ನಾನು ಮುಗಿಸ್ತೀನಿ ಅಯ್ಯೋ ನನಗೆ 7ನೇ ಕ್ಲಾಸ್ ಅಲ್ಲಿ ಕಲಿತಂತ ಹಳಗನ್ನಡದ ಒಂದು ಶ್ಲೋಕ ಆ ಸಂದರ್ಭದಲ್ಲಿ ರಾಮ ಸೀತೆಯನ್ನ ಕಾಡಿಗಟ್ಟಗಳು ಲಕ್ಷ್ಮಣನಿಗೆ ಹೇಳ್ತಾನೆ ಲಕ್ಷ್ಮಣ ಇಲ್ಲ ಅಂತ ಹೇಳ್ತಾನೆ ಆಗ ಲಕ್ಷ್ಮಣ ಇದು ರಾಜಾಜ್ಞೆಯಲ್ಲಿ ಹೋಗಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ನಾನು ಯಾಕೆ ಹೇಳ್ತೀನಿ ರಾಮರಾಜ್ಯದ ಬಗ್ಗೆ ಜನ ಮಾತಾಡ್ತಾರಲ್ಲ ಅದಕ್ಕೋಸ್ಕರ ನಾನು ಹೇಳ್ತಕ್ಕಂತದ್ದು ಇವತ್ತು ರಾಮನ ಆಡಳಿತದಲ್ಲಿ ಹೇಳುವಾಗ
ಸೀತೆಯನ್ನ ಕಾಡಿ ಬಿಟ್ಟು ಅಂತ ಹೇಳಿದಾಗ ಸೀತೆಯನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ ಲಕ್ಷ್ಮಣ. ದಟ್ಟಧಾರಣ್ಯದ ಅಡವಿ ಕರ್ಕೊಂಡು ಹೋದಾಗ ಸೀತೆ ಕೇಳ್ತಾಳೆ, ನನಗೆ ಋಷಿಗಳ ಆಶ್ರಮ ತೋರಿಸಿದ ಕರ್ಕೊಂಡು ಬಂದು ಇಲ್ಲಿಗೆ ಕರ್ಕೊಂಡು ಬಂದಲ್ಲ, ಯಾಕೆ ಕರ್ಕೊಂಡು ಬಂದೆ ಅಂತ ಕೇಳುವಾಗ ಆಗ ಲಕ್ಷ್ಮಣ ಹೇಳ್ತಾನೆ, ಎಲ್ಲಿ ಮುನಿಪೋದ್ಭವರ ಪಾವನದೆಡೆಗಳು, ಎಲ್ಲಿ ಸುಹಳಿಗಳ ಕಂಪನ ಅಗ್ನಿಹೋತ್ರದ ಕುಟೀರಂಗಳು, ಅಲ್ಲಿ ಗೊಯ್ಯದೆ ದಾರು ದಾರುಣದ ಕಟ್ಟಡವಿಗಿಲ್ಲಿಗೆ ಕೈ ತಂದೆ ತಂದೆ ಸೌಮಿತ್ರಿ ಏಳೆಂದು ಜಾನಕಿ ಸುಯ್ದಳು. ದೇವಿ ನಿನಗಿನ್ನೆ ಗಂಪೆದುದಿಲ್ಲ ಪವಾದ ಮಾವರಿಸಿ, ನಿನ್ನ ನಲ್ಲದ ಆರಗು ಕುಲೋದ್ವಂಸಿ ವರಿಸಿ ಕಾಂತಾರಕ್ಕೆ ಕಳುಹಿ ಬಾ ಎಂದೆನಗೆ ನೇಮಿಸಿದೊಡೆ ಆ ವಿಭುವಿನ ಆಜ್ಞೆಯಮ್ಮೀರಲರಿಯದೆ ನಿನ್ನ ನಿಲ್ಲಿಗೊಡಕೊಂಡು ಬಂದೆ ಇನ್ನು ಆವಲ್ಲಿಗಾದೊಡಂಪೋಗು ಎನ್ ಲಕ್ಷ್ಮಣಂ ಬಾಷ್ಪಲೋಚನಾದನು. ಬಿರುಗಾಳಿ ಪೊಡೆಯಲ್ಕೆ ಕಂಪಿಸಿ ಫಲಿತ ಕದಳಿ ಮುರಿದಿಳಗೊರಗುವಂತೆ ಲಕ್ಷ್ಮಣನ ಮಾತು ಕಿವಿದರೆಗೆ ಬೀಳದ ಮುನ್ನ ಅಮ್ಮಯಿಸಿ ಬಿದ್ದಳಂಗನೆ ದರೆಗೆ ನಡು ನಡುಗುತ್ತೆ. ಬಳಿಕ ಸೌಮಿತ್ರಿ ಸೆರಗಿಂದ ಬೀಸಿ ತಣ್ಣೀರ್ ತಳೆದು ರಾಮನ ಸೇವೆ ಸಂದುದೇ ತನಗೆಂದು ರೂದಿಸಿದನು. ಬಿರುಗಾಳಿ ಬಂದಂತ ಸಂದರ್ಭದಲ್ಲಿ ಗೊನೆ ಬಿಟ್ಟ ಬಾಳೆ ಮರ ಯಾವ ರೀತಿ ನೆಲಕ್ಕೆ ಅಪ್ಪಳಿಸುತ್ತೆ ಆ ರೀತಿ ತುಂಬು ಗರ್ಭಿಣಿಸಿದೆ ನೆಲಕ್ಕೆ ಬೀಳ್ತಾಳೆ. ಆಗ ಸೆರಗಿಂದ ಗಾಳಿ ಹಾಕಿ ನೀರಾಕಿ ಈ ರೀತಿ ರಾಮನ ಸೇವೆ ನಾನು ಮಾಡಬೇಕಾದಂತ ಪ್ರಸಂಗ ಬಂತಲ್ಲ ಅಂತ ರೋಧಿಸ್ತಾನೆ. ಆಗ ಸೀತೆಯನ್ನ ಕಾಡಿ ಕಳಿಸ ಮುಖಾಂತರ ರಾಮರಾಜ್ಯದಲ್ಲಿ ನಾನು ಕೊಡ್ತೀನಿ ಅಂತ ಹೇಳಿ ರಾಮ ಹೇಳಿದಲ್ಲ, ಅದಕ್ಕೆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ರಾಜಕಾರಣಿಗಳು ಕೆಲಸ ಮಾಡಿದ್ರೆ ಖಂಡಿತ ರಾಮರಾಜ್ಯ ಆಗ್ತದೆ, ರೈತರ ಕಲ್ಯಾಣ ಆಗ್ತದೆ ಅಂತೇಳಿ ಗುರುಗಳು ಕ್ಷಮಿಸಬೇಕು. ದಯಮಾಡಿ ಲೈಟ್ ಬಂದರೂ ಕೂಡ ನಾನು ಮಾತಾಡಿದ್ದೀನಿ, ದಯಮಾಡಿ ಕ್ಷಮಿಸಬೇಕು ಅಂತೇಳಿ ಎಲ್ಲ ಸ್ಪೀಕರ್ ಕ್ಷಮೆ ಕೇಳಿ ನನ್ನ ಮಾತು ವಿರಾಮ ಹೇಳ್ತೀನಿ.